ನನ್ನ ವಿರುದ್ಧ ವಿರೋಧಿ ಶಕ್ತಿಗಳು ಒಂದಾಗಿವೆ, ಮತ್ತೆ ನಾನು ಸಿಎಂ ಆಗ್ತೀನಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮತ್ತೆ ನಾನು ಸಿಎಂ ಆಗಬಾರ್ದು ಅಂತ ನನ್ನ ವಿರೋಧಿ ಶಕ್ತಿಗಳು ಒಂದಾಗಿವೆ ಅಂತ ಹಾಸನದ ಹಾಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾರ ಹೆಸರನ್ನು ಹೇಳದೆಯೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇನ್ನು ಜನರು ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಈ ಬಾರಿಯೇ ಮತ್ತೆ ಮುಖ್ಯಮಂತ್ರಿ ಆಗ್ತೇನೆ ಅಂತ ಕೂಡ ಅಂದ್ಕೊಂಡಿದ್ದೆ, ನಾನು ಮತ್ತೆ ಸಿಎಂ ಆಗ್ತೇನೆ ಅಂತ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಮನ್ವಯ ಸಮಿತಿ ಪುನರ್ರಚನೆ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈಗ ನೋಡಿ, ನನಗೆ ಈ ಸಾರಿ ಮತ್ತೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಬಾರದು ಅಂತೇಳಿ ಎಲ್ಲ ನನ್ನ ವಿರೋಧ ಶಕ್ತಿಗಳೆಲ್ಲ ಒಂದಾಗುತ್ತದೆ, ಎಲ್ಲ ವಿರೋಧ ಶಕ್ತಿಗಳು ಒಂದಾಗುತ್ತದೆ. ಎಲ್ಲರೂ ಸಿದ್ದರಾಮಯ್ಯ ಇನ್ನೊಂದ್ಸರಿ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ ಆಗ್ಬಾರ್ದು ಅಂತೇಳಿ, ಆದರೂ ಪರವಾಗಿಲ್ಲ. ಆದರೆ ನಾನು 5 ವರ್ಷದಲ್ಲಿ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ಯಾವುದೋ ಒಂದು ಜಾತಿ ಅಲ್ಲ, ಎಲ್ಲ ಜಾತಿ ಬಡವರು, ನಾವು ಅಕ್ಕಿ ಕೊಟ್ಟಿದ್ದೀವಿ, ಯಾವುದೋ ಒಂದು ಜಾತಿ ಕೊಟ್ಟಿದ್ದೀವ, ಮಕ್ಕಳಿಗೆ ಹಾಲು ಕೊಟ್ಟಿದ್ದೀವಿ ಒಂದು ಜಾತಿ ಕೊಟ್ಟಿದ್ದೀವಿ, ಕೃಷಿ ಭಾಗ್ಯ ಕಾರ್ಯಕ್ರಮ ಮಾಡಿದ್ವಿ ಒಂದು ಜಾತಿ ಕೊಟ್ಟಿದ್ದೀವ, ಪಶುಭಾಗ್ಯ ಕಾರ್ಯಕ್ರಮ ಮಾಡಿದ್ವಿ ಒಂದು ಜಾತಿ ಕೊಟ್ಟಿದ್ದೀವ. ಆದ್ರೆ ನಾನು ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ, ಜನ ನನಗೆ ಆಶೀರ್ವಾದ ಮಾಡ್ತಾರೆ, ಈ ಚುನಾವಣೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಪುನಃ ಮಾಡ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅಂತಕ್ಕೆ ಮಾಡೋಕೆ ಒಂದೇ ಸಾರಿ ಮಾಡಿದ್ರೆ ಕಣ್ಣು ಕೆಂಪಾಗುತ್ತೆ, ಒಂದ್ಸಾರಿ ಸೋತ್ಬಿಟ್ಟು ಅಂತ. ಎಸ್, ಇಂದು ರಾಜಕಾರಣ ಜಾತಿ ಹಣದ ಮೇಲೆ ನಡೀತಾ ಇದೆ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಳನರಸೀಪುರ ತಾಲೂಕಿನ ಹಾಡ್ಯದಲ್ಲಿ ಮಾತನಾಡಿದ್ರು ಮಾಜಿ ಸಿಎಂ, ಕೆಲಸ ಮಾಡುವವರಿಗೆ ಜನಪರವಾಗಿರುವ ಸರ್ಕಾರಕ್ಕೆ ಜನ ಬೆಂಬಲವನ್ನ ನೀಡಬೇಕು, ಆದ್ರೆ ನಾನು ಮತ್ತೆ ಸಿಎಂ ಆಗಬಾರ್ದು ಅಂತ ಎಲ್ಲ ವಿರೋಧ ಶಕ್ತಿಗಳು ಒಂದಾಗಿ ನಮ್ಮನ್ನ ಸೋಲಿಸಿದ್ವು ಅಂತ ವಿಧಾನಸಭೆ ಚುನಾವಣೆಯ ಸೋಲಿನ ಕುರಿತು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ. ಇನ್ನು ನಾವು 5 ವರ್ಷದಲ್ಲಿ ಎಲ್ಲಾ ಜಾತಿ ಬಡವರಿಗೆ ನೆರವನ್ನ ನೀಡಿದ್ದೇವೆ, ಹಾಲು ಅಕ್ಕಿ ಸೇರಿ ಹಲವು ಭಾಗ್ಯಗಳನ್ನ ಒಂದೇ ಜಾತಿಗೆ ಮಾಡಿಲ್ಲ, ಎಲ್ಲಾ ವರ್ಗದವರಿಗೂ ಈ ಯೋಜನೆಗಳನ್ನ ತಲುಪಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಹಿಂದಿನ ಸರ್ಕಾರದ ಯೋಜನೆಗಳ ಕುರಿತಾಗಿ ಕೂಡ ಸ್ಮರಿಸಿದ್ದಾರೆ. ಇನ್ನು ನಾನು ಜಾರಿಗೆ ತಂದ ಜನಪರ ಕಾರ್ಯಗಳಿಂದ ಮತ್ತೊಮ್ಮೆ ಸಿಎಂ ಆಗ್ತೇನೆ ಅನ್ನುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಜಿ ಸಿಎಂ ವ್ಯಕ್ತಪಡಿಸಿದ್ದಾರೆ. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರದೀಪ್, ಹಾಸನ ಜಿಲ್ಲೆ ಸಿಎಂ HD ಕುಮಾರಸ್ವಾಮಿ ಅವರ ತವರು ಜಿಲ್ಲೆ, ಅಲ್ಲಿಯೇ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಾಗಿ JDS ಪಕ್ಷದ ಅವರ ಪಕ್ಷದ ಮೇಲಿನ ಬೇಸರವ ಅಥವಾ ಸರ್ಕಾರ ರಚನೆಯ ಬೇಸರ ಅಂತ ಅನ್ಸುತ್ತೆ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ. ಆ ಪ್ರತಿಭಾ, ಏನಂತಂದ್ರೆ ಹಾಸನ ಜಿಲ್ಲೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ರು. ತಾಂಡ್ಯದಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಅಂತ ಬಂದಿದ್ದಂತ ಸಿದ್ದರಾಮಯ್ಯ ಅವರು ಇವತ್ತು ತಮ್ಮ ಬೇಸರವನ್ನು ಯಾರ ಹೆಸರು ಹೇಳದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿರ ಅಂತದ್ದು ದೇವೇಗೌಡರವರ ತವರೂರು ಜಿಲ್ಲೆಯಲ್ಲಿ ಈ ತರ ವ್ಯಕ್ತಪಡಿಸಿರೋ ತುಂಬಾ ಬೇಜಾರು ಅನಿಸುತ್ತೆ. ಆದ್ರೆ ಅವರು ಯಾವುದೇ ರೀತಿ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸಮ್ಮಿಶ್ರ ಸರ್ಕಾರ ಆಗಿರ್ತಕ್ಕಂತ ಟೈಮಿನಲ್ಲಿ ನನ್ನ ಒಂದು ಕಡೆ ಎಲ್ಲೋ ಒಂದು ಕಡೆ ಕಡೆಗಡೆಗೆ ಮಾಡಿದ್ದಾರೆ ಎಂಬ ಮಾತಿನಂತೆ ಅವರು ಸ್ಟೇಜ್ ಮೇಲೆ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿರ ಅಂತದ್ದು. ಓಕೆ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಡೀಟೈಲ್ಸ್ಗಾಗಿ. ಇನ್ನು ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಆರ್ವಿ ದೇಶಪಾಂಡೆ, ಹೌದು ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಇಚ್ಛೆಯೂ ಅದೇ ಆಗಿತ್ತು. ಸಿದ್ದರಾಮಯ್ಯ ಕುಮಾರಸ್ವಾಮಿ ಕೆಳಗಿಳಿಸಿ ಸಿಎಂ ಆಗ್ಬೇಕು ಅಂದಿಲ್ಲ, ನಾವು 30 ವರ್ಷದ ಸ್ನೇಹಿತರು, ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಸುಮ್ಮನೆ ಏನೇನೋ ಹೇಳೋದು ಬೇಡ ಅಂತ ಅಂದಿದ್ದಾರೆ.